ಕನ್ನಡಪ್ರಭದ ಫ್ರಂಟ್ ಪೇಜ್ ನಲ್ಲಿ ಇರುವಂತಹ ಸುದ್ದಿ ಪಟಾಕಿಯ ವಿಚಾರವೇ ಇಲ್ಲಿ ಸದ್ದು ಮಾಡ್ತಾ ಇದೆ. ನಿಷೇಧ ಇಲ್ಲ ನಿರ್ಬಂಧ, ಪಟಾಕಿ ಠುಸ್. ಯಾಕಂದ್ರೆ ಯಾವ್ಯಾವ ಪಟಾಕಿ ನಿಷೇಧ ಅನ್ನೋದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ. ವಿವಿಧ ಹಬ್ಬಗಳ ಸಂದರ್ಭದಲ್ಲಿ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೆ ಮಾತ್ರ ಪಟಾಕಿ ಸಿಡಿಸಲಿಕ್ಕೆ ಅನುಮತಿ ಇದೆ. ಹೊಸ ವರ್ಷ ಕ್ರಿಸ್ಮಸ್ ಸಂದರ್ಭ ಆದರೆ ರಾತ್ರಿ 11:55 to 12:30 ಅಷ್ಟೇ ಪಟಾಕಿಗೆ ಅವಕಾಶ ಇದೆ. ಇನ್ನಿತರವಾದಂತಹ ಏನೇನು ನಿರ್ಬಂಧಗಳನ್ನು ಹಾಕಲಾಗಿದೆ ಎಲ್ಲ ಡೀಟೇಲ್ಸ್ಗಳು ಇರುವಂಥದ್ದು ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿ ತಪ್ಪದೆ ಓದಿ. ಅದರ ಕೆಳಗಡೆ ಇರುವಂಥದ್ದು ಮತ್ತದೆ ಮೀಟು ಸದ್ದು. ದೇಶದಲ್ಲಿ ಮೀಟು ಅಭಿಯಾನ ಹೊಸ ಸಂಚಲನ ಮೂಡಿಸಿರುವಂತಹ ಸಂದರ್ಭದಲ್ಲಿ ತಿಥಿ ಚಿತ್ರ ಕತೆಗಾರ ಹಿರೇಗೌಡ ಮೇಲೂ ಕೂಡ ಮೀಟೂ ಬಾಂಬ್ ಆಗಿದೆ. ಅದು ಆಕೆಯೊಬ್ಬ ಅನಾಮಿಕ ಮಹಿಳೆ ಹಿರೇಗೌಡ ಮೇಲೆ ನಿರ್ದೇಶನದ ಚಿತ್ರ ಪ್ರದರ್ಶನ ಕೂಡ ಈಗ ರದ್ದಾಗಿರುವಂಥದ್ದು ಅವರ ಮೇಲೆ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ. ಇದಲ್ಲದೆ ಇನ್ನೂ ಹಲವಾರು ಸುದ್ದಿಗಳು ಫ್ರಂಟ್ ಪೇಜ್ನಲ್ಲಿದೆ, ತಪ್ಪದೆ ಓದಿ. ಎಸ್, ಇನ್ನು ವಿಚಾರ ವಿಸ್ತಾರ 8ನೇ ಪುಟದಲ್ಲಿ ನೀವು ನೋಡ್ಬೋದು. ವಾಲ್ಮೀಕಿ ಜಯಂತಿಯ ಅಂಗವಾಗಿ ವಿಶೇಷವಾದಂತಹ ಒಂದು ಮಾಹಿತಿ ಇದೆ. ಜನಪರ ಮೌಲ್ಯಗಳ ಅದಮ್ಯ ಶಕ್ತಿ ವಾಲ್ಮೀಕಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ರಾಮಾಯಣದ ಕರ್ತು ವಾಲ್ಮೀಕಿ. ಸೊ ರಾಮಾಯಣದ ಕುರಿತಾಗಿ ಕೊಟ್ಟಿದ್ದಾರೆ, ರಾಮಾಯಣ ಹುಟ್ಟಿದ್ದು ಹೇಗೆ, ಸೊ ರಾಮಾಯಣದಿಂದ ನಾವೇನು ಕಲಿಬಹುದು ಅನ್ನುವಂಥದ್ದು, ಜೊತೆಗೆ ವಾಲ್ಮೀಕಿ ಇಂದಿಗೂ ಕೂಡ ಯಾಕೆ ಪ್ರಸ್ತುತ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಚಾರ ವಿಸ್ತಾರದಲ್ಲಿದೆ. ಹಾಗೆಯೇ ಕೆಳಬಂದರೆ CBIನಲ್ಲಿ ಏನಾಗ್ತಾ ಇದೆ, ಎಸ್ ಅಂತಹ ಆತಂಕ ಈಗ ನಮ್ಮ ದೇಶದಲ್ಲಿ ಹುಟ್ಟಿರುವಂಥದ್ದು. ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ CBI ಈಗ ಕಿತ್ತಾಟ ಏನಿದೆ ಅದು ಬಹಿರಂಗ ಆಗ್ತಾ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿದೆ. ಆ ಕುರಿತಾದಂತಹ ಸಂಪೂರ್ಣ ಮಾಹಿತಿ ಇದೆ, ತಪ್ಪದೆ ಓದಿ. ಎಸ್, ಇನ್ನು ಕ್ವಿಕ್ ಆಗಿ ತಮಾಷೆ ಯಾರಾದಲ್ಲಿ ಹೇಳಬೇಕು ಅಂದ್ರೆ ವೀಣಾ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೌಢ್ಯ ನಂಬಿ ಮಂಗಳವಾರದಂದೇ ಕಳ್ತನ ಮಾಡ್ಲಿಕ್ಕೆ ಅಂತ ಹೋದ್ರು ಕಳ್ರು. ಅಂದ್ರೆ ಕಳ್ತನಕ್ಕೂ ಅವರು ಒಳ್ಳೆ ಸಮಯ ನೋಡೋದಕ್ಕೆ ಹೋದ್ರು, ಅಂಧರಾಗಿದ್ದಾರೆ. ಅವ್ರ ತಪ್ಪು ಯಾವತ್ತೇ ಮಾಡಿದ್ರು ಅದಕ್ಕೆ ಶಿಕ್ಷೆ ಖಚಿತ ಅಂತ ಅನ್ನೋದಕ್ಕೆ ಇದು ಸಾಬೀತು. ತಮಾಷೆ ಯಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದಲ್ಲದೆ 10 ಹಲವಾರು ವಿಚಾರಗಳು ಇರುವಂತದ್ದು ಕನ್ನಡಪ್ರಭದಲ್ಲಿ.